ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಆಚರಣೆಯ ಪ್ರಮುಖ ಆಕರ್ಷಣೆ ಉದ್ಘಾಟಕರ ಹೆಸರು ಅಂತಿಮವಾಗಿ ಫೈನಲ್ ಆಗುವ ಸಾಧ್ಯತೆ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮಕ್ಕೆ ದಿನಗಣನೆ ಆರಂಭವಾದ ಹಿನ್ನೆಲೆ ದಸರಾ ಉದ್ಘಾಟಕರ ಆಯ್ಕೆಗೂ ಕೊನೆಗೂ ಇಬ್ಬರ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಇಷ್ಟು ದಿನ ಕುತೂಹಲದಿಂದ ಕಾಯುತ್ತಿದ್ದ ಉದ್ಘಾಟಕರ ಹೆಸರು ಅಂತಿಮವಾಗಿ ಕೊನೆಗೂ ಇಬ್ಬರ ಹೆಸರು ಶಿಫಾರಸು ಮಾಡಲಾಗಿದೆ. ರಾಷ್ಟ್ರಕವಿ ಕುವೆಂಪುರವರ ಅಳಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿದಾನಂದ ಗೌಡ ಮತ್ತು ಸುಧರ್ಮ ಸಂಸ್ಕೃತ ಪತ್ರಿಕೆಯ ಸಂಪಾದಕಿ ಜಯಲಕ್ಷ್ಮಿ ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ಗೆ ಈ ಇಬ್ಬರ ಹೆಸರುಗಳನ್ನು ಶಿಫಾರಸು ಮಾಡಲಾಗಿದೆ. ಮೈಸೂರಿನ ಹಲವು ಸಂಘ ಸಂಸ್ಥೆಗಳು ಇಬ್ಬರ ಹೆಸರನ್ನು ಶಿಫಾರಸು ಮಾಡಿವೆ. ಅಂತಿಮವಾಗಿ ಉದ್ಘಾಟಕರ ಹೆಸರನ್ನು ಸಿಎಂ ಇನ್ನೇನು ಸದ್ಯದಲ್ಲೇ ಫೈನಲ್ ಮಾಡಲಿದ್ದಾರೆ. ಸಿಎಂ ಜೊತೆ ಎಸ್ ಟಿ ಸೋಮಶೇಖರ್ ಚರ್ಚೆ ಮಾಡಲಿದ್ದಾರೆ. ನಂತರ ಸಿಎಂ ಒಪ್ಪಿಗೆಯ ನಂತರ ಇಬ್ಬರಲ್ಲಿ ಒಬ್ಬರ ಹೆಸರನ್ನು ಫೈನಲ್ ಮಾಡಲಿದ್ದಾರೆ ಸಿಎಂ. ಇನ್ನು ಕೊನೆಗೂ ಉದ್ಘಾಟಕರು ಯಾರಾಗ್ತಾರೆ ಅನ್ನುವ ಕುತೂಹಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಸದ್ಯದಲ್ಲೇ ಸಿಎಂ ಉದ್ಘಾಟಕರ ಹೆಸರನ್ನು ಫೈನಲ್ ಮಾಡಲಿದ್ದಾರೆ. ಹಲವು ಮೈಸೂರಿನ ಹಲವು ಸಂಘ ಸಂಸ್ಥೆಗಳು ಸಚಿವ ಎಸ್ ಟಿ ಸೋಮಶೇಖರ್ಗೆ ಇಬ್ಬರ ಹೆಸರುಗಳನ್ನು ಶಿಫಾರಸು ಮಾಡಿವೆ. ರಾಷ್ಟ್ರಕವಿ ಕುವೆಂಪುರವರ ಅಳಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿದಾನಂದ ಗೌಡ, ಸುಧರ್ಮ ಸಂಸ್ಕೃತ ಪತ್ರಿಕೆಯ ಸಂಪಾದಕಿ ಜಯಲಕ್ಷ್ಮಿಯ ಹೆಸರನ್ನು ಶಿಫಾರಸು ಮಾಡಿವೆ. ಮೈಸೂರು ದಸರಾ ಉದ್ಘಾಟನೆಗೆ ಇಬ್ಬರ ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಮೈಸೂರಿನ ಹಲವು ಸಂಘ ಸಂಸ್ಥೆಗಳು ಇಬ್ಬರ ಹೆಸರನ್ನು ಶಿಫಾರಸು ಮಾಡಿವೆ ಸಚಿವ ಎಸ್ ಟಿ ಸೋಮಶೇಖರ್ಗೆ. ಇನ್ನು ಸಿಎಂ ಜೊತೆ ಚರ್ಚೆ ಮಾಡಲಿರುವ ಸಚಿವ ಎಸ್ ಟಿ ಸೋಮಶೇಖರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರ ಹೆಸರನ್ನು ಸಿಎಂ ಫೈನಲ್ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆ ಕುತೂಹಲ ಮೂಡಿಸಿದ್ದ ಉದ್ಘಾಟಕರ ಹೆಸರು ಕೂಡ ಈಗ ಚಾಲ್ತಿಯಲ್ಲಿದೆ. ಇಬ್ಬರ ಹೆಸರನ್ನು ಸಂಘ ಸಂಸ್ಥೆಗಳು ಸಚಿವ ಎಸ್ ಟಿ ಸೋಮಶೇಖರ್ರವರಿಗೆ ಶಿಫಾರಸು ಮಾಡಿವೆ. ರಾಷ್ಟ್ರಕವಿ ಕುವೆಂಪುರವರ ಅಳಿಯರಾದಂಥ ಚಿದಾನಂದ ಗೌಡ ಹಾಗೂ ಸುಧರ್ಮ ಸಂಸ್ಕೃತ ಪತ್ರಿಕೆಯ ಸಂಪಾದಕಿ ಜಯಲಕ್ಷ್ಮಿರವರ ಹೆಸರನ್ನು ಸಂಘ ಸಂಸ್ಥೆಗಳು ಶಿಫಾರಸು ಮಾಡಿವೆ. ಸದ್ಯದಲ್ಲೇ ಸಿಎಂ ಇಬ್ಬರಲ್ಲಿ ಒಬ್ಬರ ಹೆಸರನ್ನು ಫೈನಲ್ ಮಾಡುವ ಸಾಧ್ಯತೆ ಇದೆ.